ಅಂದ್ರೆ ಕೆಳಗೆ ಇನ್ನೇನು ಅನ್ಬೇಕೆ ನಿನ್ನ 7 ತಿಂಗಳು ಹುಟ್ಟಿದ್ ಕೇಳಿದೀನಿ, 11 ತಿಂಗಳು ಹುಟ್ಟಿದ್ ಕೇಳಿದೀನಿ, 18 ತಿಂಗಳಿಗೆ ಎಲ್ಲಾದ್ರೂ ಹುಟ್ಟೋದು ಅಂತ. ಇದು ಯಾವ ಗರ್ಭ ಗಜಗರ್ಭ ಇದನ್ನ ಮಾತಾಡ ಕೇಳಿ. ಯಾಕಪ್ಪ ಕೇಳಿಲ್ಲ? ನನಗೆ 18 ತಿಂಗಳು ವಂಶ ಪುರುಷನೇ ಹುಟ್ಟೋದು. ಮಹಾಭಾರತ ಕೇಳಿಲ್ಲೇನು? ಅಭಿಮನ್ಯು ಸುಭದ್ರ ಹೊಟ್ಟೆ ಒಳಗಿದ್ದಾಗಲೇ ಚಕ್ರವ್ಯೂಹ ರಚನೆ ಕಲ್ತನಂತೆ. ಹಾಗೆ ನನ್ನ ಮಗನು ಕಲಿತಾನೆ ಕಲಿತಾನೆ ಸ್ಟೈರಿಂಗ್ ವೀಲ್ ರಚನೆನ. ನಿನ್ನ ಹೊಟ್ಟೆ ಒಳಗಿರೋದು ಅಭಿಮನ್ಯು ಅಲ್ಲ, ನಮ್ಮ ದೇಶದವನು ಅಲ್ಲವೇ ಅಲ್ಲ. ಇವನ್ ಯಾರು ಗೊತ್ತು? ಜಪಾನ್ ದೇಶ ಸೋನಿ ಟ್ರಾನ್ಸಿಸ್ಟರ್. ನೀನ್ ಹೇ, ನನ್ಗೆ ಅಷ್ಟೊತ್ತಿರೋದು ಪೆತ್ತ ಅಂತ ತಿಳ್ಕೊಂಡ? ಈಗ ನೀನು ಒಪ್ಕೋತಿಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋ. ಬೇಡಪ್ಪ ಬೇಡಿ, ನಾನೆಲ್ಲ ಒಪ್ಕೊಂಡ್ಬಿಡ್ತೀನಿ. ನೋಡ್ರಪ್ಪ, ನೀವು ಕಂಡ ಹಾಗೆ ನಮ್ಮ ಮನೆ ಇರೋದು ಮಲ್ಲೇಶ್ವರದಲ್ಲಿ, ಆಫೀಸ್ ಇರೋದು ಸಿಟಿ ಮಾರ್ಕೆಟ್ ಹತ್ರ. ದಿನಾ ಬಸ್ ಕಾಯೋದು ಮಿಸ್ ಆಗೋದು, ಕಾಯೋದು ಮಿಸ್ ಆಗೋದು. ಹೀಗೆ ಆಗಿ ಆಫೀಸ್ ಹೋಗೋದು ಲೇಟ್ ಆಗ್ತಿತ್ತು. ಆಫೀಸ್ ಅಲ್ಲಿ ಯಾವಾಗ್ಲೂ ಬೈತಾ ಇರೋರು. ಏನ್ ಮಾಡೋದಪ್ಪ ಅಂತಿದ್ದೆ. ಒಂದಿನ ನಿಮ್ ಟ್ಯಾಕ್ಸಿ ಮೇಲ್ ಬರೆದಿದೆಯಲ್ಲ, ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಪ್ರಯಾಣ ಅಂತ, ಅದನ್ನು ಓದಿದೆ. ಕಾಗುತ್ತಿನಿಂದ ವಿಧಿಯಿಂದ ನಿಮ್ಮನ್ನು ಮೋಸ ಮಾಡ್ಬೇಕಾಗಿ ಬಂತು. ದಯವಿಟ್ಟು ಕ್ಷಮಿಸಿ ಬಿಡ್ರಪ್ಪ. ಹೌದು, ನಾನು ಇಷ್ಟು ದಿವಸ ಟ್ಯಾಕ್ಸಿ ಒಳಗೆ ಗರ್ಭಿಣಿ ಸ್ತ್ರೀಯನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅದ್ರಲ್ಲಿ ಎಷ್ಟು ಜನ ಮೋಸ ಮಾಡಿದಾರು ಅಂದ ಹಾಗೆ. ನಿನಗೊಬ್ಬಳು ತಂಗಿ? ತಂಗಿ ಅವಳಿ ಜೀವಳಿ ಏನೂ ಇಲ್ಲ. ನಮ್ಮಮ್ಮನಿಗೆ ನಾನೊಬ್ಬಳೇ ಮಗಳು. ವಾ ವಾ ವಾ, ಚೆನ್ನಾಗ್ ಫಾಸ್ಟ್ ಮಾಡ್ತೀಯ. ಸಿನಿಮಾದಲ್ಲಿ ಮಾತ್ರ ಡ್ಯುಯಲ್ ರೋಲ್ ಅಂತ ನೋಡಿದ್ದೆ, ನೀನ್ ನಿಜ ಜೀವನದಲ್ಲೇ ಮಾಡ್ತೀಯ ಅಂತೂ ನನ್ನ ಕಣ್ಣಿಗೆ ಚೆನ್ನಾಗಿ ಮಣ್ಣೆ ಎರಚಿಬಿಟ್ಟೆ. ಅದಕ್ಕೆ ಸೇಡಿ ಸೇಡು ಅಂತ ನನ್ನ ಮುಖಕ್ಕೆ ನೀವು ವಿಭೂತಿ ಎರಚಿದ್ರಲ್ಲ. ಅದು ಸರಿ, ನೀನು ಗರ್ಭಿಣಿ ಅಂತೂ ಅಲ್ಲ, ಮದುವೆ ಏನಾದ್ರೂ ಆಗಿದೀಯ? ಇನ್ನೂ ಇಲ್ಲ, ಆದ್ರೆ ಮಾಡ್ಕೋಬೇಕು ಅಂತಿದ್ದೀನಿ. ಯಾರನ್ನ? ನಿಮ್ಮನ್ನೇ. ಅಲ್ಲ, ಯಾಕೆ? ದಿನ ಆಫೀಸ್ ಹೋಗೋದಕ್ಕೆ ಬಿಟ್ಟಿ ಟ್ಯಾಕ್ಸಿ ಸಿಕ್ಕುತ್ತೆ ಅಂತಲ್ಲ. ಹಾಗಲ್ಲಪ್ಪ, ಅಲ್ರಿ ನಾನು ನಿಮ್ಮನ್ನ ಮನಸಾರ ಪ್ರೇಮಿಸ್ತೀನಿ. ಮನಸಾರ? ನಿಜವಾಗ್ಲು? ಸತ್ಯವಾಗ್ಲು? ಸತ್ಯವಾಗ್ಲು? ನಿನ್ನ ರೊಟ್ಟಿ ಜಾರಿ ತರಬಿತ್ತು. ಅಲ್ಲ, ಪಕ್ಕದಲ್ಲಿ ಅಮ್ಮ ನಡಿಯೇ.